ಇಲ್ಲ, ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಲಬಾರದು ಅಂತ. ಆಯ್ತಪ್ಪ, ನೀನ್ ಹೇಳಿದ ನೀತಿಗಳಕ್ಕೆ ನನಗೆ ಹೆಲ್ಪ್ ನನಗೆ ಈಗ 77 ವರ್ಷ, ನನಗೆ ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದ್ರೆ 81-82 ಆಗ್ಬಿಡ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತೆ ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ. ವಿತ್ ಎಂಥೂಸಿಯಸಮ್ ಕೆಲಸ ಮಾಡೋಕ್ಕಾಗತ್ತಾ? ಸಾಕು, ಈಗಾಗಲೇ ನನಗೆ 82 ವರ್ಷ ಆಯ್ತಾ ಬರ್ತದೆ, ಮತ್ತೆ 50 ವರ್ಷ ಆಗುತ್ತೆ. 78 ತಾಲೂಕು ಬೋರ್ಡ್ ಮೆಂಬರ್ ಆಗ 1978. ನನಗೆ ವಯಸ್ಸಿನ ಅನುಭವ ಆಗದು ಯಾರಿಗೆ? ನಿನಗೂ ನನಗೂ. ಉತ್ತರ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದಾನೆ. ಅಂದ್ರೆ ಪದ ಬಳಕೆ ಮಾಡಿ ತಪ್ಪು ಅಂತ. ಯಾರು ಆ ಪದ ತಪ್ಪು ಅಂತ ಹೇಳಿದಾರ? ನೋಟಿಸ್, ಹ್ಯಾವ್ ಯು ಸೀನ್ ದಿ ನೋಟಿಸ್? ನೀನ್ ಕೇಳೋದ್ ಬೇರೆ. ಹ್ಯಾವ್ ಯು ಸೀನ್ ದಿ ನೋಟಿಸ್? ವಿಥೌಟ್ ಲುಕಿಂಗ್ ಇನ್ ಟು ದಿ ನೋಟಿಸ್, ಹೌ ಯು ಆರ್ ಆಸ್ಕಿಂಗ್ ದಿ ಕ್ವಶನ್? ಅಲ್ಲ, ಅದು ಪದ ಬಳಕೆ ತಪ್ಪು ಆ ತರ ಉದ್ದೇಶ. ಅವರು, ನಾನು ನೆನ್ನೆ ಹೇಳಿದ್ದೀನಿ, ಕ್ಲಾರಿಫೈ ಮಾಡಿದ್ದೀನಿ, CBIನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕಾಗಲೇ ಉತ್ತರ ಕೊಟ್ಟಾಗಿದೆ, ಮತ್ತೆ ನಾನು ಅದನ್ನು ಫರ್ದರ್ ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಸರ್, ತಾವು ನಿನ್ನೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರ ವರ್ಣಕ್ಷೇತ್ರದಲ್ಲಿ? ಏನು ಭಾವನೆ ಅಂದರೆ, ನಾನು ಗಟ್ಟಿಯಾಗಿರಬೇಕು, 60,000 ಇರಬೇಕು. ಭಾವನಾತ್ಮಕ ಅಲ್ಲ, ನಿಮಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ BJP ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ BJP ಅವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ಆ ಹಿನ್ನೆಲೆಯಲ್ಲಿ ನಾನು ಗಟ್ಟಿಯಾಗಿರ್ಬೇಕು ಅಂದ್ರೆ ನನಗೆ ಒಂದು 60,000 ಲೀಡ್ ಬೇಕು ಅಂದ್ರಲ್ಲ. 48,000 ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದಿತ್ತು. ಅಸಲು ಸೋಮಣ್ಣ ನಿಂತರು ಕೂಡ ಕರ್ಕ ಬಂದು ನಿಲ್ಸಿದ್ರು ಕೂಡ 48,000 ಲೀಡ್ ಬಂದಿತ್ತು. ಇವನಿಗೆ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿ. ಸಿ ಅಮಿತ್ ಶಾ ಅವರ ಬರಲಿ, ನರೇಂದ್ರ ಮೋದಿ ಅವರ ಯಾರ ಬರಲಿ, ಅಥವಾ ನಡ್ಡಾ ಅವರ ಬರಲಿ, ಯಾರು ಬಂದರೂ ಕೂಡ ಅವರು, ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷರು, ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ಹಾಂ, ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಓಟ್ ಕೇಳೋಕ್ಕೆ? ಕರ್ನಾಟಕದ ಜನರು ಓಟ್ ಕೇಳೋಕ್ಕೆ ಯಾವ ಮಾರಲ್ ರೈಟ್ ಇದೆ? ಇವರು ಯಾರು? ನಮ್ಮ HDK ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕಾ ಬೇಡ? ಪರಿಹಾರ ಕೊಟ್ಬಿಟ್ಟು ಬರ್ರಿ ಅಂತ ಹೇಳ್ಬೇಕಾ ಬೇಡ? ಪರಿಹಾರ ಕೊಟ್ಟಿದ್ದಾರೇನ್ರಿ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರ? ಬಾದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರ? ಆಮೇಲೆ 15 ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದಾರ? ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರ? ಯಾಕೆ ಓಟ್ ಕೊಡಬೇಕು ಅವ್ರಿಗೆ? ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್. ಸಿ, 5 ತಿಂಗಳಾಯಿತು, 5 ತಿಂಗಳಿಂದ 1 ರೂಪಾಯಿ ಬರಗಾಲಕ್ಕೆ ಕೊಟ್ಟಿಲ್ಲ. ವಿಲ್ ಯು ಅಗ್ರಿ?
ನಾವು ಮೆಮೊರಾಂಡಮ್ ಮೂರು ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ನಲ್ಲಿಂದ ಮೂರು ಮೆಮೊರಾಂಡಮ್ ಕೊಟ್ಟು ಸೆಂಟ್ರಲ್ ಟೀಮ್ ಬಂತು, ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು. ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವ್ರನ್ನೇ ಡಿಸೆಂಬರ್ 19-20 ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 23 ಮೀಟಿಂಗ್ ಕರೆ ತೀರ್ಮಾನ ಮಾಡ್ತೀವಿ ಅಂದರು. ಎಷ್ಟಾಯಿತು, ಎಷ್ಟು ದಿನ ಆಯಿತು ಈಗ? 5 ಕೊಟ್ರ ಹೇಳಿ ನೀವೇ. 5 ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ. ಏನು ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ? ಇದು ಭಿಕ್ಷೆನ ಕರ್ನಾಟಕಕ್ಕೆ? ನಮ್ಮ ದುಡ್ಡು, ನಮ್ಮ ತೆರಿಗೆ ಹಣ. ಇದನ್ನು ಕೇಳಿದ್ರೆ ಏನು ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಇವ್ರು ಕುಮಾರಸ್ವಾಮಿನೇ ಒಕ್ತಾರ ಆಗ್ಬಿಟ್ಟಿದ್ದಾರೆ. ಬಿಜೆಪಿಯವರಿಗಿಂತ ಜಾಸ್ತಿ ಒಕ್ತಾರೆ ಇವರೇ. ನೀವೇ ಹೇಳಿ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ? 7 ಕನ್ನಡಿಗರಿಗೆ ದ್ರೋಹನ ಅಲ್ವಾ? ಪಾಠ ಕಲಿಸ್ತಾರೆ ಅಂತೀರಾ? ಡೆಫಿನೆಟ್ ಆಗಿ ಜನಗಳಿಗೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತೋ ಇಲ್ಲ.